ಸಿಎಂ ಬದಲಾವಣೆ ಚರ್ಚೆ ನಾಯಕರ ಜಾಣ ನಡೆ ಸಿದ್ದರಾಮಯ್ಯ ಅವರನ್ನ ಕೇಳಿ ಅಂದಿದ್ದೇಕೆ ಖರ್ಗೆ ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟ ಎಐಸಿಸಿ ಅಧ್ಯಕ್ಷರ ನುಡಿ ಆಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶೀಶ್ವರ್ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಐದು ತಿಂಗಳಾದರೂ ಕೂಡ ಅದೊಂದು ಗೊಂದಲ ಮಾತ್ರ ಬಗೆಹರಿತಾ ಇಲ್ಲ ಅದರಲ್ಲೇ ಎಸ್ಪೆಷಲಿ ಕಳೆದ ಕೆಲ ದಿನಗಳಿಂದ ರಾಜ್ಯದಲ್ಲಿ ಶುರುವಾಗಿರುವಂಥ ಕಾಂಗ್ರೆಸ್ ಸರ್ಕಾರದಲ್ಲಿ ಶುರುವಾಗಿರುವಂಥ ಅತಿ ದೊಡ್ಡ ಚರ್ಚೆ ಸಿಎಂ ಬದಲಾವಣೆ ಅಶೋಕ್ ಪಟ್ಟಣ ಅವರು ಮೊದಲ ಬಾರಿಗೆ ಎರಡೂವರೆ ವರ್ಷ ಆದಮೇಲೆ ಸಚಿವ ಸ್ಥಾನ ಬದಲಾಗುತ್ತೆ ನನಗೂ ಸಿಗಬಹುದು ಸುರ್ಜೇವಾಲಾ ಹೇಳಿದ್ದಾರೆ ಅನ್ನೋ ಅರ್ಥದಲ್ಲಿ ಗುಡುಗಿದ್ರು ಅಲ್ಲಿಂದ ಶುರು ಆಯಿತು ಸಿ ಬದಲಾಗಬೇಕು ಮಂಡ್ಯ ಶಾಸಕ ರವಿ ಗಣಿಗ ಅವರು ಹರಿಬಿಟ್ಟಿರುವಂತಹ ಹೊಸ ಹೇಳಿಕೆಗಳು ಮೇಲಿಂದ ಮೇಲೆ ಮೇಲಿಂದ ಮೇಲೆ ಚರ್ಚೆಯನ್ನು ಹುಟ್ಟು ಹಾಕ್ತಾ ಇದೆ ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಃ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ತೀನಿ ಅನವಶ್ಯಕ ಹೇಳಿಕೆಗಳನ್ನು ಕೊಟ್ಟರೆ ಅಂತ ಗರ ಗರಂ ಹಾಕೋ ಮಟ್ಟಕ್ಕೆ ಚರ್ಚೆ ಶುರುವಾಗಿದೆ ಎರಡೂವರೆ ವರ್ಷ ಆದಮೇಲೆ ಸಿ ಎಂ ಆಗೋಕೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಅರ್ಹರೆ ಅವ್ರಿಗೆ ಯಾಕೆ ಸಿಗಬಾರ್ದು ಎರಡೂವರೆ ವರ್ಷ ಆದಮೇಲೆ ಪವರ್ ಶೇರಿಂಗ್ ಆಗುತ್ತೆ ಅನ್ನೋ ಚರ್ಚೆಗಳನ್ನು ಹರಿಬಿಟ್ರು ಮಂಡ್ಯ ಶಾಸಕರು ನಾಲ್ಕು ಗೋಡೆಗಳ ನಡುವೆ ನಡೆದಂಥ ಫಾರ್ಮುಲಾ ಸೀಕ್ರೆಟ್ ಇದೀಗ ನಾಲ್ಕು ನಾಲ್ಕು ದಿಕ್ಕಲು ಚರ್ಚೆ ಆಗ್ತಾ ಇದೆ ಕಾಂಗ್ರೆಸ್ನಲ್ಲಿ ಎ ಸಿ ಸಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಕೂಡ ಈ ಚರ್ಚೆ ಮುಜುಗರಕ್ಕೆ ಈ ಎಡೆ ಮಾಡಿದೆ ಆದರೆ ಖರ್ಗೆ ಮಾತ್ರ ಜಾಣ ನೆಡೆಯನ್ನು ಕೊಟ್ಟು ಸೈಲೆಂಟ್ ಆಗಿದ್ದಾರೆ ಹೌದು ವೀಕ್ಷಕರೇ ಕಲಬುರಗಿ ವಿಮಾನ ನಿಲ್ದಾಣದಲ್ಲಿ ಮಾತನಾಡಿರುವಂಥ ಮಲ್ಲಿಕಾರ್ಜುನ ಖರ್ಗೆ ಎರಡೂವರೆ ವರ್ಷ ಆದಮೇಲೆ ಸಿ ಎಂ ಬದಲಾಗ್ತಾರಾ ಸಿ ಆಗಿ ಡಿ ಕೆ ಶಿವಕುಮಾರ್ ಅವರ ಅಧಿಕಾರವನ್ನು ವಹಿಸ್ಕೊಳ್ತಾರಂದರೆ ಈ ವಿಚಾರವನ್ನು ಸಿದ್ದರಾಮಯ್ಯ ಅವರನ್ನೇ ಕೇಳಿ ಅಂತ ಅವ್ರ ಕಡೆ ಬೊಟ್ ಮಾಡಿದ್ದಾರೆ ಎ ಸಿ ಸಿ ಅಧ್ಯಕ್ಷರ ಈ ಹೇಳಿಕೆ ಇದು ಜಾಣ ನಡೆಯೋ ಅನಿವಾರ್ಯ ನಡೆಯೋ ಅಥವಾ ವಿಧಿ ಇಲ್ಲದೆ ಹೇಳಿರುವಂಥ ಹೇಳಿಕೆಯೋ ಗೊತ್ತಾಗ್ತಾ ಇಲ್ಲ ಎಲ್ಲರೂ ಸೇರಿ ನಿರ್ಧಾರ ಮಾಡ್ತೀವಿ ಅಂತ ಹೇಳ್ಬೋದಿತ್ತು ಆದರೆ ಸಿದ್ದರಾಮಯ್ಯ ಅವರನ್ನೇ ಕೇಳಿ ಅಂದರೆ ಅದರ ಅರ್ಥ ಏನು ಒಂದು ಕಡೆ ಹಿರಿಯ ಸಚಿವರಾಗಿರುವಂಥ ಎಚ್ ಸಿ ಮಾದೇವಪ್ಪ ಅವರು ಐದು ವರ್ಷ ಕಂಪ್ಲೀಟ್ ಮಾಡ್ತಾರೆ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಿ ಅಂತ ಬಹಿರಂಗವಾಗಿ ಹೇಳ್ತಾರೆ ಇನ್ನೊಂದು ಕಡೆ ಉಪಮುಖ್ಯಮಂತ್ರಿಗಳಾಗಿರುವಂತಹ ಡಿ ಕೆ ಶಿವಕುಮಾರ್ ಯಾರು ಕೂಡ ಇದ್ರ ಬಗ್ಗೆ ಮಾತಾಡಬಾರ್ದು ಅಂತ ತಮ್ಮ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿರುವಂಥ ಶಾಸಕರುಗಳಿಗೆ ವಾರ್ನಿಂಗ್ ಕೊಡ್ತಾರೆ ಒಂದು ಕಡೆ ರವಿಗಾಣಿಗ ಮತ್ತೊಂದು ಕಡೆ ಹೆಚ್ ಸಿ ಮಾದೇವಪ್ಪ ಒಂದು ಕಡೆ ಹಿರಿಯ ಶಾಸಕರು ಅಥವಾ ಒಂದು ಹೇಳಿಕೆ ಮತ್ತೊಂದು ಕಡೆ ಕಿರಿಯ ಒಂದು ಹೇಳಿಕೆ ಇತ್ತೀಚೆಗಷ್ಟೇ ಚನ್ನಗಿರಿ ಶಾಸಕರಾಗಿರುವಂತಹ ಶಿವಗಂಗಾ ಬಸವರಾಜ ಅವರು ಮಾತಾಡ್ತಾ ಎಪ್ಪತ್ತರಿಂದ ಎಪ್ಪತ್ತೈದು ಜನ ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿದ್ದೀವಿ ಅವ್ರ ಬೆಂಬಲಿಗರಿದ್ದೀವಿ ಅಂತ ಯಾಕೆಂದರೆ ಅವ್ರು ಶಾಸಕರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದೆ ಡಿ ಕೆ ಶಿವಕುಮಾರ್ ಅವರ ಹೆಸರಲ್ಲಿ ಎಸ್ ಅಭಿಮಾನ ಇರಬೇಕು ಆದರೆ ಅಭಿಮಾನ ಅತಿರೇಕಕ್ಕೆ ಹೋಗಿ ತಮ್ಮದೇ ಸರ್ಕಾರಕ್ಕೆ ಕುತ್ತು ತರುವ ಮಟ್ಟಕ್ಕೆ ಆಗಬಾರದು ಅನ್ನೋದು ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗಿರೋ ವಾಸ್ತವ ಸತ್ಯ ಆದರೆ ಇದೀಗ ಎ ಸಿ ಸಿ ಅಧ್ಯಕ್ಷರು ಸಿದ್ದರಾಮಯ್ಯ ಅವರನ್ನೇ ಇದರ ಬಗ್ಗೆ ಕೇಳಿ ಅಂದರೆ ಅರ್ಥ ಏನು ಖಂಡಿತ ಸಿದ್ದರಾಮಯ್ಯ ಅವರ ಮಾಧ್ಯಮದವ್ರು ಕೇಳೇ ಕೇಳ್ತಾರೆ ಆಗ ಅವರ ಉತ್ತರ ಏನಾಗಿರುತ್ತೆ ಅಥವಾ ಪ್ರಶ್ನೆಯನ್ನು ಅವಾಯ್ಡ್ ಮಾಡ್ತಾರಾ ಅತಿ ದೊಡ್ಡ ಚರ್ಚೆ ಸರ್ಕಾರ ಅಧಿಕಾರಕ್ಕೆ ಬಂದು ಐದು ತಿಂಗಳಾಯಿತು ಗ್ಯಾರಂಟಿ ಯೋಜನೆಗಳು ಇದೆ ಒಂದಷ್ಟು ಜನ ಒಂದೇ ತಿಂಗಳಿಗೆ ನಮಗೆ ಮತ್ತೆ ಬರಲೇ ಇಲ್ಲ ಗೃಹಲಕ್ಷ್ಮಿ ಅಂತಾರೆ ನಿರುದ್ಯೋಗ ವಿಚಾರದ ಗ್ಯಾರಂಟಿ ಇನ್ನೂ ಕೂಡ ಏನಾಗ್ತಿದೆ ಗೊತ್ತಾಗ್ತಾ ಇಲ್ಲ ಆದರೆ ಖಾಸ ಅಂದರೆ ಫ್ರೀ ಮಹಿಳೆಯರಿಗೆ ಬಸ್ ಮಾತ್ರ ಯಶಸ್ವಿಯಾಗಿ ನಡೀತಾ ಇದೆ ಇದೆಲ್ಲದರ ನಡುವೆ ಎಷ್ಟೇ ತೇಪೆಗಳನ್ನು ಹಚ್ಚಿದರೂ ಸಿಎಂ ಬದಲಾವಣೆ ರೇಸ್ ಚರ್ಚೆ ಮಾತ್ರ ಮೇಲಿಂದ ಮೇಲೆ ಭುಗಿಲೆ ಇಡ್ತಾ ಇದೆ ಇದು ಖಂಡಿತ ಜ್ವಾಲಾಮುಖಿಯಾಗಿ ಸ್ಪೋರ್ಟ್ಸ್ ವರ್ಡಲ್ಲಿ ಯಾವುದೇ ಅಚ್ಚರಿ ಇಲ್ಲ ಚುನಾವಣೆ ಪೂರ್ವದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮಾತನಾಡ್ತಿದ್ದ ರೀತಿ ಮುಖ್ಯಮಂತ್ರಿ ವಿಚಾರದಲ್ಲಿ ಚುನಾವಣೆ ನಂತರದಲ್ಲಿ ಅಂದರೆ ರಿಸಲ್ಟ್ ನಂತರದಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಅವ್ರು ಅದ್ರ ಬಗ್ಗೆ ಮಾತಾಡ್ತಿಲ್ಲ ಯಾಕೆಂದ್ರೆ ಅವ್ರಿಗೊಂದು ಕ್ಲಾರಿಟಿ ಇದೆ ಅಂತ ಮೂಲಗಳು ತಿಳಿಸಿವೆ ಯಾಕೆಂದರೆ ಎಲ್ಲರೂ ನಿರ್ಧಾರವನ್ನು ಮಾಡಿ ಸೋನಿಯಾ ಗಾಂಧಿ ಅವ್ರಿಗೆ ಗೊತ್ತಿರುತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಗೊತ್ತಿರುತ್ತೆ ರಾಹುಲ್ ಗಾಂಧಿ ಅವ್ರಿಗೆ ಗೊತ್ತಿರುತ್ತೆ ಸುರ್ಜೇವಾಲಾ ವೇಣುಗೋಪಾಲ್ ಅವ್ರಿಗೆ ಗೊತ್ತಿರುತ್ತೆ ಆಬ್ವಿಯಸ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವ್ರಿಗೆ ಗೊತ್ತಿರುತ್ತೆ ಆದರೆ ನಿಗಮ ಮಂಡಳಿಯನ್ನು ನೇಮಕಕ್ಕೆ ಆಗ್ತಿರುವಂಥ ತಡ ಅಥವಾ ನಿಜಕ್ಕೂ ಸಿದ್ದರಾಮಯ್ಯ ಅವರೇ ಐದು ವರ್ಷ ಮುಂದೆ ಸಾಕ್ತಾರೆ ಅಂತ ಎಚ್ ಸಿ ಮಾದೇವಪ್ಪ ಅವರು ಹೇಳ್ತಿರುವಂಥ ಹೇಳಿಕೆ ಯಾರು ಕೂಡ ಸಿದ್ದರಾಮಯ್ಯ ಅವ್ರ ಕಡೆಯವರು ಮಾತಾಡಬಾರ್ದು ಡಿ ಕೆ ಶಿವಕುಮಾರ್ ಕಡೆಯವರು ಮಾತಾಡಬಾರ್ದು ಇದು ವಿಪಕ್ಷಗಳಿಗೆ ಆಹಾರ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಎಸ್ ವೀಕ್ಷಕರೇ ಸಿದ್ದರಾಮಯ್ಯ ಅವ್ರನ್ನ ಕೇಳಿ ಈ ಬಗ್ಗೆ ಸಿದ್ದರಾಮಯ್ಯ ಉತ್ತರ ಏನಾಗಿರ್ಬೋದು ನಿಜಕ್ಕೂ ಸರ್ಕಾರದಲ್ಲಿ ಸಿ ಸಿಎಂ ಸ್ಥಾನದ ರೇಸ್ ಚೇಂಜ್ ಆಗುತ್ತಾ ಸೀಟ್ ಶೇರಿಂಗ್ ಫಾರ್ಮುಲಾ ಅಂದರೆ ಎರಡೂವರೆ ವರ್ಷ ಇವರು ಎರಡೂವರೆ ವರ್ಷ ಅವರು ಅನ್ನೋ ಚರ್ಚೆಗಳ ಪ್ರಕಾರ ನಡೆದಿದ್ದರೆ ಅದು ಯಥಾವತ್ತಾಗಿ ಸಾಗುತ್ತಾ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ಧನ್ಯವಾದಗಳು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ